ಮತ್ತೆ ಇವತ್ತು ಬೆಟ್ಟತಾವರೆ ಅಂತ ಒಂದೇ ದಿನ ಮೂರು ಕಲರ್ ಚೇಂಜ್ ಆಗೋ ಹೂವಿನ ಬಗ್ಗೆ ಹೇಳ್ತಾ ಇದ್ದೀನಿ. ಇದನ್ನು ಬೆಟ್ಟತಾವರೆ ಅಂತೀವಿ, ಇಲ್ಲಾಂದರೆ ಗಣೇಶ ಹೂವು ಅಂತಾರಂತೆ. ಇದು ನಾನು ಆನ್ಲೈನಲ್ಲಿ ತರಿಸಿದ್ದು. ಇದು ಚಿಕ್ಕದು ಒಂದೇ ಒಂದು ಬೆರಳಷ್ಟು ಕಡ್ಡಿ ಇತ್ತು, ಅವ್ರು ಪ್ಯಾಕ್ ಮಾಡಿ ಕಳಿಸ್ದಾಗ ಒಂದು ಗ್ಲಾಸಲ್ಲಿ. ಅದನ್ನು ನಾನು ಆಮೇಲೆ ಬೆಳೆಸ್ಕೊಂಡಿದ್ದು. ಬೆಳಗ್ಗೆ ಅರಳದಾಗ ನೋಡಿ ಈ ಥರ ವೈಟ್ ಇರುತ್ತೆ, ಮಧ್ಯಾಹ್ನ ಆಗ್ತಾ ಆಗ್ತಾ ಲೈಟ್ ಪಿಂಕ್ ಆಗಿ ಸಾಯಂಕಾಲ ಡಾರ್ಕ್ ಪಿಂಕ್ ಆಗಿ ಬೆಳಗ್ಗೆ ಅಷ್ಟೊತ್ತಿಗೆ ಮುದುರೋಗುತ್ತೆ. ಒಂದೇ ದಿನ ಇರುತ್ತೆ. ಈ ಗಿಡದ ಎಲೆಗಳು ಹತ್ತಿ ಗಿಡ ಇರಲ್ವಾ, ನಾವು ಬತ್ತಿ ಮಾಡ್ತೀವಲ್ಲ ಆ ಗಿಡ, ಆ ಥರ ಇರುತ್ತೆ ಎಲೆ. ಮೊಗ್ಗು ಅದೇ ಗಿಡದ ಥರನೇ ಇರುತ್ತೆ. ಅರಳಿದಾಗ ಡಬಲ್ ಪೆಟಲ್ ದಾಸವಾಳದ ಥರ ಕಾಣುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಅದು ಇಷ್ಟಪಟ್ಟು ಹೇಳಿದ್ದಕ್ಕೆ ನಮ್ಮ ತಂಗಿ ಆನ್ಲೈನಲ್ಲಿ ತರಿಸಿದ್ಲು. ಮೂರು ಗಿಡದಿಂದ 130 ರೂಪಾಯಿ ಏನೋ ತೊಗೊಂಡ್ರಂತೆ. ಎರಡು ಗಿಡ ಬರಲಿಲ್ಲ, ನನ್ನ ಹತ್ರ ಬಂತು ಇದು ಚಿಗುರ್ಕಂಡು. ಚಿಕ್ಕದು ಕಿರುಬೆರಳು ಗಾತ್ರ ಕಡ್ಡಿ ಇತ್ತು, ಒಂದೇ ಲೀಫ್ ಇತ್ತು ತಂದಾಗ. ಅವ್ರು ಚಿಕ್ಕದು ಜ್ಯೂಸ್ ಬಾಟ್ಲು ಲೋಟ ಬರುತ್ತಲ್ಲ ಅದರಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ರು. ಅದನ್ನು ಹಂಗೆ ನರ್ಸರಿ ಪಾಟಲ್ಲಿಟ್ಟು ಅದು ಬೆಳೆದ ಮೇಲೆ 10 ಲೀಟ್ರ್ ಬಕೆಟಲ್ಲಿ ಇಟ್ಟಿದ್ದೀನಿ. ಈಗಲೂ ಅದೇ ಬಕೆಟಲ್ಲಿದೆ ನೋಡಿ. ಬೆಳಗ್ಗೆ ಅರಳಿದಾಗೆಲ್ಲ ವೈಟ್ ಇತ್ತಲ್ಲ, ಇವಾಗ ಲೈಟ್ ಪಿಂಕ್ ಆಗ್ತಾಯಿದೆ, ನಿಮಗೆ ಗೊತ್ತಾಗುತ್ತೆ ವಿಡಿಯೋದಲ್ಲಿ. ಆಮೇಲೆ 2:30 ಒಂದು ಸರಿ ಬಂದು ವಿಡಿಯೋ ಮಾಡಿದ್ದೀನಿ, ಆವಾಗ ನೋಡಿ ಪಿಂಕ್ ಆಗಿದೆ, ಆಗಲೇ ತೋರಿಸ್ತೀನಿ. ಸಾಯಂಕಾಲ ಬಂದು ಡಾರ್ಕ್ ಪಿಂಕ್ ಆದಾಗ ವಿಡಿಯೋ ಮಾಡೋಣ ಅಂದ್ಕೊಂಡ್ರೆ ಮಳೆ ಬಂತು ಜೋರು, ಅದಕ್ಕೆ ಬರೋಕ್ಕಾಗಲಿಲ್ಲ. ಅದನ್ನು ತಿರ್ಗಾ ಬೆಳಗ್ಗೆ ಮುದುರೋಗಿರೋದು ಹೂವು ಕೂಡ ಡಾರ್ಕ್ ಪಿಂಕಲ್ಲೇ ಇದೆ, ಅದನ್ನು ನಾನು ಇದ್ರ ಜೊತೆಗೆ ಹಾಕ್ತೀನಿ ಕ್ಲಿಪ್ಪಿಂಗು, ವಿಡಿಯೋ ಹಾಕ್ತೀನಿ ನೋಡಿ. ಆಮೇಲೆ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ ನೋಡ್ತಾ ಇದ್ದರೆ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಅದಲ್ಲದೆ ಒಂದು ದಿನ ಆದಮೇಲೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಅದು ಕೌಂಟೂ ಆಗೋಲ್ಲ, ನಮಗೆ ಸಿಗೋಲ್ಲ, ನೀವು ಮಾಡಿದ್ರೂ ವೇಸ್ಟ್ ಆಗುತ್ತೆ. ಅದರಿಂದ ಯಾವತ್ತೇ ಸಬ್ಸ್ಕ್ರೈಬ್ ಮಾಡಿದ್ರೂ ನಮ್ಮ ವಿಡಿಯೋ ನೋಡಿ, ಪೂರ್ತಿ ವಿಡಿಯೋ ನೋಡಿ ಮಾಡಿ. ನೀವು ಮಾಡಿದ್ಮೇಲೆ ನಾವು ಒಂದು ದಿನ ಆದಮೇಲೆ ಮಾಡ್ತೀವಿ, ಅದರಿಂದ ಮಾಡಲಿಲ್ವಲ್ಲ ಅಂತ ನೀವು ಇದು ಮಾಡ್ಕೋಬೇಡಿ. ಅದು ಅಲ್ಲದೆ ಎಷ್ಟೋ ಜನ ನಾನು ಬೀಜ ಕೇಳಿದಾಗ ಕೊಡಲ್ಲ ಅಂದಾಗ ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ. ನಾನು ಎಲ್ಲರಿಗೂ ಇದೇ ಊರಲ್ಲಿದ್ದು ನಮಗೆ ಹತ್ರ ಇದ್ದರೆ ಕಳ್ಸೋಕ್ಕಾಗುತ್ತೆ, ದೂರದಲ್ಲಿದ್ದರೆ ಕಳ್ಸೋಕ್ಕಾಗಲ್ಲ ಅಲ್ವಾ, ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ನಾನು ಇದ್ರ ಬಗ್ಗೆ ಇದ್ರ ಮೂಲಕ ಕೇಳ್ಕೊಂತ ಇದ್ದೀನಿ. ಬೇಜಾರು ಮಾಡ್ಕೋಬಿಡಿ ಯಾರು, ನಾನು ಹತ್ರ ಇದ್ದರೆ ಎಲ್ಲರಿಗೂ ಕೊಟ್ಟಿದ್ದೀನಿ ನೋಡಿ. ಇದು ಲೈಟ್ ಪಿಂಕ್ ಆಗಿದೆ 2:30. ಇಷ್ಟೇ ಚಿಕ್ಕದಪ್ಪ ಕಡ್ಡಿ ಇಟ್ಟರೂ ಬಂದುಬಿಡುತ್ತೆ ಕಡ್ಡಿ. ನಾನು ಕಟ್ಟಿಂಗು ಇವಾಗ ಹೂವು ಎಲ್ಲ ಆದಮೇಲೆ ಕಟ್ ಮಾಡ್ತೀನಿ, ಹೋದ ವರ್ಷ ಚಿಕ್ಕ ಗಿಡ ಇತ್ತು ಅಂತ ಕಟ್ ಮಾಡಲಿಲ್ಲ. ಈ ಸರಿ ಸ್ವಲ್ಪ ಉದ್ದ ಬೆಳೆದಿದೆ, ಮೊಗ್ಗು ಜಾಸ್ತಿ ಇದೆ, ಹೂವು ಎಲ್ಲ ಬಿಟ್ಟಾದಮೇಲೆ ಕಟ್ ಮಾಡ್ತೀನಿ. ಇದು ತಿರ್ಗಾ ಬೆಳಗ್ಗೆ ತೆಗೆದಿರೋದು ವಿಡಿಯೋ ನಾನು ನೋಡಿ, ಎಷ್ಟು ಪಿಂಕ್ ಆಗಿದೆ ಅಂತ. ಈ ಥರ ಮುದುರೋಗಿರುತ್ತೆ, ಮುದುರೋದಾಗ ಆ ಹೂವು ತೆಗೆದಾಕ್ಬೇಕು. ಯಾವಾಗಲೂ ಹೂವು ಒಣಗಿದ ಮೇಲೆ ಮುದುರಿದ ಮೇಲೆ ಆ ಗಿಡದಿಂದ ತೆಗೆದ್ರೇ ಒಳ್ಳೆಯದು. ನಮಸ್ತೆ.